ಈಗಾಗಲೇ ಬಿಜೆಪಿಯ ಭದ್ರಕೋಟೆ ಶಿವಮೊಗ್ಗ, ಯಡಿಯೂರಪ್ಪ ಅವರ ಭದ್ರಕೋಟೆ ಶಿವಮೊಗ್ಗ ಇನ್ನೂ ಕೂಡ ಹಾಗೆ ಭದ್ರವಾಗಿದೆ. ಶಿವಮೊಗ್ಗದಲ್ಲಿ ಬಿಜೆಪಿಯ ಕೋಟೆ ಯಾವುದೇ ರೀತಿಯಲ್ಲೂ ಛಿದ್ರ ಆಗದೆ ಭದ್ರವಾಗಿದೆ. ಯಡಿಯೂರಪ್ಪ ಅವರು ತಮ್ಮ ಕೋಟೆಯನ್ನ ಉಳಿಸಿಕೊಂಡಿದ್ದಾರೆ. ಈ ಮೂಲಕ ತನ್ನ ಮಗನ ಗೆಲುವಿನ ಮೂಲಕ ಯಡಿಯೂರಪ್ಪ ಅವರು ತಮ್ಮ ಕೋಟೆಯನ್ನ ಉಳಿಸಿಕೊಂಡಿದ್ದು. ದೇವೇಗೌಡ ಸಿದ್ದರಾಮಯ್ಯ ಅವರ ಜಂಟಿ ತಂತ್ರ ಇಲ್ಲಿ ಫೇಲ್ ಆಗಿದೆ. ದಕ್ಷಿಣದ ಬಾಗಿಲು ಮುಚ್ಚೋ ಗೌಡರ ಕನಸು ಒಂದು ರೀತಿಯಲ್ಲಿ ಇಲ್ಲಿ ಭಗ್ನ ಆಗಿದೆ ಅಂತಾನೆ ಹೇಳಬೇಕಾಗುತ್ತೆ. ಶಿವಮೊಗ್ಗದಲ್ಲಿ ಮತಗಳ ಅಂತರ ಹೆಚ್ಚಾನೆ ಇದೆ, ಅದರಲ್ಲೂ ಕೂಡ ಜೆಡಿಎಸ್ ಅಭ್ಯರ್ಥಿ ಮಧು ಬಂಗಾರಪ್ಪ ಹಾಗೇನೆ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಅವರ ಮತಗಳ ಅಂತರದಲ್ಲಿ 40,000 ಮತಗಳ ಅಂತರದಲ್ಲಿ ಬಿಜೆಪಿ ಈಗ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇರುವಂತದ್ದು. ಮಾಜಿ ಸಿಎಂ ಪುತ್ರರ ಫೈಟ್ ಅಲ್ಲಿ ಈಗ ಗೆಲುವಿನತ್ತ ರಾಘವೇಂದ್ರ ಇದ್ದಾರೆ. ಬಿಎಸ್ವೈ ಪುತ್ರ ರಾಘವೇಂದ್ರ ಗೆಲುವು ಬಹುತೇಕ ಖಚಿತ ಅಂತಾನೆ ಹೇಳಲಾಗ್ತಾ ಇದೆ. ಅಧಿಕೃತ ಘೋಷಣೆಗಳಷ್ಟೇ ಬಾಕಿ ಇರುವಂತದ್ದು. ಹಾಗೇನೆ ಗೆಲುವು ಒಂದ್ ಕಡೆ ಈಗಾಗಲೇ ಬಿಜೆಪಿ ಕಡೆಗೆ ಬರ್ತಾ ಇದೆ ಅನ್ನುವಂತಹ ಬೆಳವಣಿಗೆಗಳು ಕೂಡ ನಡೀತಾ ಇದೆ. ಬಿಎಸ್ವೈ ಕೋಟೆಯನ್ನ ಉಳಿಸಿಕೊಳ್ಳುವುದು ಪಕ್ಕಾ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಜಂಟಿ ತಂತ್ರಕ್ಕೂ ಕೂಡ ಬಗ್ಲಿಲ್ಲ ಇಲ್ಲಿ ಯಡಿಯೂರಪ್ಪ ಅವರು ತನ್ನ ಕೋಟೆಯನ್ನ ತಾನು ಉಳಿಸಿಕೊಳ್ಳುವಂತಹ ಪ್ರಯತ್ನದಲ್ಲಿ ಸಕ್ಸಸ್ ಆಗಿದ್ದಾರೆ. ಈಗಾಗಲೇ ಶಿವಮೊಗ್ಗದಲ್ಲಿ ಬಿಜೆಪಿ ಗೆಲುವಿನತ್ತ ದಾಪುಗಾಲು ಹಾಕ್ತಾ ಇದೆ. ಮತಗಳ ಅಂತರದಲ್ಲೂ ಕೂಡ ಈಗಾಗಲೇ ಲೀಡ್ ಅಲ್ಲೂ ಕೂಡ ಸಾಕಷ್ಟು ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಬಿಜೆಪಿ ಅಭ್ಯರ್ಥಿ. ಸೋಲಿನಲ್ಲೂ ಕೂಡ ಮಂಡ್ಯ ಬಿಜೆಪಿ ಅಭ್ಯರ್ಥಿ ದಾಖಲೆಯನ್ನ ಮಾಡಿದ್ದಾರೆ. ಇಲ್ಲಿ ಅತಿ ಹೆಚ್ಚು ಮತ ಗಳಿಕೆಯನ್ನ ಮಾಡಿ ಸಾಧನೆಯನ್ನ ಮಾಡಿದ್ದಾರೆ ಬಿಜೆಪಿ ಅಭ್ಯರ್ಥಿ. 1991 ದಾಖಲೆಯನ್ನ ಹಿಂದಿಕ್ಕಿದ್ದಾರೆ ಡಾಕ್ಟರ್ ಸಿದ್ದರಾಮಯ್ಯ ಅವರು. ಅದರಲ್ಲೂ ಕೂಡ ಈಗಾಗಲೇ ದಾಖಲೆಯನ್ನ ಮಾಡಿದ್ದಾರೆ ಈ ಒಂದು ಸೋಲಲ್ಲೂ ಕೂಡ ಮಂಡ್ಯದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸಿದ್ದರಾಮಯ್ಯ ಅವರು 164,153 ಮತವನ್ನ ಗಳಿಸಿದ್ರು ಡಿ ರಾಮಲಿಂಗಯ್ಯ ಅವರು. ಈ ಬಾರಿ 165,000 ಮತವನ್ನ ಪಡ್ಕೊಂಡಿದ್ದಾರೆ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸಿದ್ದರಾಮಯ್ಯ ಅವರು. ಸೋಲಿನಲ್ಲೂ ಮಂಡ್ಯ ಬಿಜೆಪಿ ಅಭ್ಯರ್ಥಿ ಒಂದು ದಾಖಲೆಗೆ ಕೂಡ ಈಗಾಗಲೇ ಕಾರಣರಾಗಿದ್ದಾರೆ ಡಾಕ್ಟರ್ ಸಿದ್ದರಾಮಯ್ಯ ಅವರು. 164,153 ಮತಗಳನ್ನ ಗಳಿಸಿದ್ರು ಆ ಸಂದರ್ಭದಲ್ಲಿ ಡಿ ರಾಮಲಿಂಗಯ್ಯ. ಆದ್ರೆ ಈಗ 165,000 ಮತಗಳನ್ನ ಪಡೆಯುವುದರ ಮೂಲಕ ಬಿಜೆಪಿ ಇಲ್ಲಿ ಸೋಲಲ್ಲೂ ಗೆಲುವನ್ನ ಕಾಣ್ತಾ ಇದೆ, ತನ್ನ ಒಂದು ರೀತಿಯ ಬೇಸ್ ಅನ್ನ ಜಾಸ್ತಿ ಮಾಡ್ಕೊಳ್ತಾ ಇದೆ ಅಂತಾನೆ ಹೇಳಲಾಗ್ತಾ ಇದೆ. ಸೊ ಮಂಡ್ಯ ಅಭ್ಯರ್ಥಿ ಸರಿ ಬಿಜೆಪಿ ಅಭ್ಯರ್ಥಿ ಅತಿ ಹೆಚ್ಚು ಮತವನ್ನ ಗಳಿಕೆ ಮಾಡುವುದರ ಮೂಲಕ ಈ ಸಲ ಒಂದು ಸಾಧನೆಯನ್ನ ಕೂಡ ಮಾಡಿದ್ದಾರೆ. 1991 ದಾಖಲೆಯನ್ನ ಹಿಂದಿಕ್ಕಿದ್ದಾರೆ ಡಾಕ್ಟರ್ ಸಿದ್ದರಾಮಯ್ಯ ಅವರು.